ನಮಸ್ಕಾರ ಸ್ನೇಹಿತರೆ, ಮೇಲುಕೋಟೆಯ ಎರಡನೆಯ ಸಂಚಿಕೆಗೆ ಸ್ವಾಗತ. ಮೇಲುಕೋಟೆಯ ಚೆಲುವ ನಾರಾಯಣನ ದರ್ಶನವನ್ನು ಪಡೆದು ನಾವು ಹೊರಟಿದ್ದು ಬೆಟ್ಟದ ಮೇಲಿರುವ ಯೋಗ ನರಸಿಂಹಸ್ವಾಮಿಯ ದರ್ಶನಕ್ಕೆ. ಇಲ್ಲಿಗೆ ಬರುವ ಭಕ್ತಾದಿಗಳು ಮೊದಲಿಗೆ ಕಲ್ಯಾಣಿಯಲ್ಲಿ ಗಂಗೆ ಪೂಜೆಯನ್ನು ಮುಗಿಸಿ ಆ ನಂತರ ನರಸಿಂಹದೇವರ ದರ್ಶನವನ್ನು ಪಡೆದು ಚೆಲುವನಾರಾಯಣ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ. ಆದರೆ ನಾವು ಮೊದಲಿಗೆ ಚೆಲುವನಾರಾಯಣ ಸ್ವಾಮಿಯ ದರ್ಶನವನ್ನು ಪಡೆದು ಅನಂತರ ನರಸಿಂಹ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಕಲ್ಯಾಣಿಯ ಮುಂಭಾಗದಲ್ಲಿಯೇ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗುವ ಮೆಟ್ಟಿಲುಗಳ ದಾರಿ ಇದೆ. ನರಸಿಂಹ ಸ್ವಾಮಿಯ ದೇವಾಲಯವನ್ನು ತಲುಪಲು ಒಟ್ಟು 365 ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ನಾವು ತಳಭಾಗದಿಂದ ಮೆಟ್ಟಿಲುಗಳನ್ನು ಹತ್ತಲಿಲ್ಲ. ಮಧ್ಯಭಾಗದವರೆಗೂ ಆಟೋ ಕಾರುಗಳು ಹೋಗಲು ರಸ್ತೆ ಮಾರ್ಗ ಇದೆ. ಆಟೋದಲ್ಲಿ ನಾವು ಬೆಟ್ಟದ ಮಧ್ಯಭಾಗದವರೆಗೂ ತಲುಪಿ ಅಲ್ಲಿಂದ ಮೆಟ್ಟಿಲುಗಳನ್ನು ಏರುತ್ತಾ ದೇವಾಲಯದ ಕಡೆ ಹೊರಟ್ವಿ. ಬೆಟ್ಟದ ಮಧ್ಯಭಾಗದಿಂದ ದೇವಾಲಯಕ್ಕೆ 150 ಮೆಟ್ಟಿಲುಗಳನ್ನು ಹತ್ತುತ್ತಾ ಸಾಗಬೇಕು. ಯೋಗ ನರಸಿಂಹಸ್ವಾಮಿಯ ದೇವಾಲಯವನ್ನು ತಲುಪಲು ಇರುವ 365 ಮೆಟ್ಟಿಲುಗಳು ಒಂದು ವರ್ಷದ 365 ದಿನಗಳನ್ನು ಪ್ರತಿನಿಧಿಸುತ್ತವೆ. ಬೆಟ್ಟಕ್ಕೆ ಏರಿ ಹೋಗುವ ಮೆಟ್ಟಿಲುಗಳು ತುಂಬ ತುಂಬ ದೂರ ದೂರಕ್ಕೆ ಎತ್ತರೆತ್ತರವಾಗಿವೆ. ತುಂಬ ಕಷ್ಟಪಟ್ಟು ಹತ್ತಬೇಕೇನೋ ಅನಿಸುತ್ತೆ. ಆದ್ದರಿಂದ ಈ ಬೆಟ್ಟವನ್ನು ಏರಲು ಗಟ್ಟಿ ಇರಬೇಕು ಎಂದು ಹೇಳ್ತಾರೆ. ಬೆಟ್ಟ ಏರ್ತಿದ್ದಾಗೆ ಮಧ್ಯದಲ್ಲಿ ಪಾದದ ದರ್ಶನವಾಗುತ್ತೆ. ಈ ಪಾದದ ಮುಂಭಾಗದಲ್ಲಿ ಆಂಜನೇಯ ಸ್ವಾಮಿಯ ಪುಟ್ಟ ಗುಡಿಯಿದೆ. ಆಂಜನೇಯನ ದರ್ಶನವನ್ನು ಪಡೆದು ನಾವು ಮುಂದೆ ಸಾಗಿದೆವು. ಮುಂದೆ ಹೋಗ್ತಿದ್ದಾಗೆ ಅಲ್ಲಲ್ಲಿ ಮಜ್ಜಿಗೆಯನ್ನು ಇಟ್ಟಿದ್ರು. ಆಯಾಸವಾದವರೆಲ್ಲ ಅಲ್ಲಿ ಮಜ್ಜಿಗೆಯನ್ನು ಕುಡಿದು ಮುಂದೆ ಸಾಗ್ತಾ ಇದ್ರು. ಈ ಬೆಟ್ಟದ ದೇವಾಲಯದ ಗರ್ಭಗುಡಿಯಲ್ಲಿರುವ ನರಸಿಂಹಸ್ವಾಮಿಯನ್ನು ಭಕ್ತ ಪ್ರಹ್ಲಾದರು ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಭಕ್ತ ಪ್ರಹ್ಲಾದರು ತನ್ನ ತಂದೆಯಾದ ಹಿರಣ್ಯಕಶಿಪುವನ್ನು ನರಸಿಂಹದೇವರು ಸಂಹರಿಸಿದ ನಂತರ ತನ್ನ ತಂದೆಯ ಸಾವಿಗೆ ತಾನೇ ಕಾರಣನಾದೆ ಎಂಬ ಪಾಪ ಪ್ರಜ್ಞೆಯಿಂದ ಹೊರಬರಲು ಹಲವು ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡುತ್ತಾ ಬರುತ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಮೇಲುಕೋಟೆಗೂ ಕೂಡ ಭೇಟಿಯನ್ನು ಇತ್ತಾಗ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಕೆಲವು ಕಾಲ ಇಲ್ಲೇ ತಂಗುತ್ತಾರೆ. ಒಂದು ದಿನ ಅವರು ತಾವು ಪ್ರತಿನಿತ್ಯವೂ ಪೂಜಿಸುತ್ತಿದ್ದ ಸಾಲಿಗ್ರಾಮವನ್ನು ಈ ಬೆಟ್ಟದ ಮೇಲೆ ಇರಿಸಿ ಸ್ನಾನ ಮಾಡಲು ಕಲ್ಯಾಣಿಗೆ ತೆರಳಿ ಸ್ನಾನ ಮಾಡಿ ಮತ್ತೆ ಮರಳಿದಾಗ ಆ ಒಂದು ಸಾಲಿಗ್ರಾಮ ಶಿಲೆ ಇದ್ದಕ್ಕಿದ್ದಂತೆ ಯೋಗ ನರಸಿಂಹಸ್ವಾಮಿಯ ರೂಪವನ್ನು ಪಡೆದುಕೊಂಡಿರುತ್ತದೆ. ಇದನ್ನು ಕಂಡು ಪ್ರಹ್ಲಾದರು ಅಚ್ಚರಿಗೊಂಡು ಇದೆಲ್ಲವೂ ದೇವರ ಲೀಲೆಯೇ ಇರಬೇಕು ಎಂದು ಅರಿತು ಇಲ್ಲಿಯೇ ಯೋಗ ನರಸಿಂಹಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಮೇಲುಕೋಟೆಯಲ್ಲಿಯೇ 12 ವರ್ಷಗಳ ಕಾಲ ತಂಗಿದ್ದು ಯೋಗ ನರಸಿಂಹಸ್ವಾಮಿಯನ್ನು ಪೂಜಿಸಿ ತನ್ನ ತಂದೆಯ ಸಾವಿಗೆ ತಾನೇ ಕಾರಣ ಎಂಬ ಪಾಪ ಪ್ರಜ್ಞೆಯನ್ನು ಕಳೆದುಕೊಂಡರು ಎಂದು ಹೇಳುತ್ತಾರೆ. ಭಕ್ತ ಪ್ರಹ್ಲಾದರು 12 ವರ್ಷಗಳ ಕಾಲ ತಂಗಿದ್ದ ಗುಹೆಯನ್ನು ಇಂದಿಗೂ ಸಹ ನಾವು ಯೋಗ ನರಸಿಂಹ ದೇವಾಲಯದ ಕೆಳಗೆ ನೋಡಬಹುದು. ಮೆಟ್ಟಿಲೇರಿ ಬರುತ್ತಿದ್ದಂತೆ 5 ಅಂತಸ್ತಿನ ಮಹಾದ್ವಾರ ಭಕ್ತರನ್ನು ಸ್ವಾಗತಿಸುತ್ತದೆ. ಸಪ್ತ ನರಸಿಂಹ ಕ್ಷೇತ್ರಗಳಲ್ಲಿ ಅತಿ ಮುಖ್ಯವಾದ ಈ ಒಂದು ದೇವಾಲಯದ ಗರ್ಭಗುಡಿಯಲ್ಲಿ ನರಸಿಂಹಸ್ವಾಮಿಯು ಯೋಗ ಮುದ್ರೆಯಿಂದ ಶಾಂತ ಭಾವದಿಂದ ನೆಲೆಗೊಂಡಿದ್ದಾನೆ. ಈ ಒಂದು ದೇವಾಲಯಕ್ಕೆ 1000 ವರ್ಷಗಳ ಇತಿಹಾಸವಿದ್ದು ಹೊಯ್ಸಳರ ದೊರೆ ವಿಷ್ಣುವರ್ಧನನು ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿಸಿದನಂತೆ. ವಿಷ್ಣುವರ್ಧನ ಮತ್ತು ಮೈಸೂರಿನ ಮಹಾರಾಜರು ತಮ್ಮ ಕೊಡುಗೆಗಳನ್ನು ನೀಡಿ ಈ ಒಂದು ದೇವಾಲಯದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ.
ಮೈಸೂರಿನ ಮಹಾರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಚಿನ್ನದ ಕಿರೀಟವನ್ನು ಮಾಡಿಸಿ ಈ ದೇವರಿಗೆ ಅರ್ಪಿಸಿದ್ದಾರೆ. ನರಸಿಂಹ ಜಯಂತಿ ಎಂದು ಆ ಒಂದು ಚಿನ್ನದ ಕಿರೀಟವನ್ನು ಸ್ವಾಮಿಗೆ ತೊಡಿಸಲಾಗುತ್ತದೆ. ಸಮುದ್ರ ಮಟ್ಟದಿಂದ 1777 meters ಎತ್ತರವಿರುವ ಈ ಬೆಟ್ಟವನ್ನು ಯಾದವಗಿರಿ ಎಂದು ಕರೆಯಲಾಗುತ್ತದೆ. ದೇವಾಲಯದ ಸಂಕೀರ್ಣವು ಮುಖ್ಯ ದೇವಾಲಯ, ಮಂಟಪ ಮತ್ತು ಹಲವಾರು ಸಣ್ಣ ದೇವಾಲಯಗಳನ್ನು ಒಳಗೊಂಡಿದೆ. ದೇವಾಲಯವು 9:00 to 1:00 PM ಮತ್ತು 5:30 to 8:00 PM ತೆರೆದಿರುತ್ತದೆ. ಶನಿವಾರ, ಭಾನುವಾರ ಮತ್ತು ಸಾರ್ವಜನಿಕ ರಜಾ ದಿನಗಳಲ್ಲಿ 9:00 to 2:00 PM ತೆರೆದಿರುತ್ತದೆ. ಈ ದೇವಾಲಯದ ವಿಶೇಷತೆ ಎಂದರೆ ದೇವಾಲಯದ ಒಳಭಾಗದಲ್ಲಿರುವ 9 metals ಏರಿ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆಯಬೇಕು. ಈ ದೇವಾಲಯದಲ್ಲಿರುವ 9 metals ನವ ನರಸಿಂಹರನ್ನು ಪ್ರತಿನಿಧಿಸುತ್ತದೆ. ಭಕ್ತಿಯಿಂದ ಬೆಟ್ಟವನ್ನು ಹತ್ತಿ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಿ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಅರ್ಚನೆ ಅಭಿಷೇಕ ಮಾಡಿಸುವುದರಿಂದ ಭಕ್ತರ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ಎನ್ನುವ ಅಚಲವಾದ ನಂಬಿಕೆ ಇಲ್ಲಿಗೆ ಬರುವ ಭಕ್ತರಲ್ಲಿದೆ. ಇಲ್ಲಿನ ನರಸಿಂಹಸ್ವಾಮಿಯ ವಿಗ್ರಹದ ಮೇಲೆಲ್ಲ ಸಾಲಿಗ್ರಾಮ ಚಕ್ರಗಳಿವೆ. ಈ ದೇವಾಲಯದಲ್ಲಿ 9:00 to 10:00 ಅಭಿಷೇಕ ನಡೆಯುವ ಸಮಯದಲ್ಲಿ ಭೇಟಿ ನೀಡಿದರೆ ವಿಗ್ರಹದ ಮೇಲಿರುವ ಚಕ್ರಗಳನ್ನು ನೋಡಬಹುದು. ಶ್ರೀ ಯೋಗ ನರಸಿಂಹ ಸ್ವಾಮಿಗೆ 3ನೇ ಕಣ್ಣು ಕೂಡ ಇದ್ದು ಅದು ಸಾಮಾನ್ಯ ಜನರಿಗೆ ಕಾಣಿಸುವುದಿಲ್ಲವಂತೆ ಸಿದ್ಧಪುರುಷರಿಗೆ, ತಪಸ್ವಿಗಳಿಗೆ ಮಾತ್ರ ಕಾಣಿಸುತ್ತದೆ ಎಂದು ಹೇಳುತ್ತಾರೆ. ಟಿಪ್ಪು ಸುಲ್ತಾನ್ ದೇವಾಲಯಕ್ಕೆ ಬೃಹದಾಕಾರವಾದ ನಗಾರಿಯನ್ನು ನೀಡಿದ್ದಾರಂತೆ. ಬೆಟ್ಟದ ಮೇಲ್ಭಾಗದಲ್ಲಿ ನಿಂತು ಇಡೀ ಮೇಲುಕೋಟೆಯ ಒಂದು ಚಿತ್ರಣವನ್ನು ನೋಡಬಹುದು. ಯೋಗ ನರಸಿಂಹ ಸ್ವಾಮಿಯ ದರ್ಶನವನ್ನು ಪಡೆದು ನಮ್ಮ ಪ್ರಯಾಣ ಹೊರಟಿತು ರಾಯಗೋಪುರದ ಕಡೆಗೆ. ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ನರಸಿಂಹ ಸ್ವಾಮಿಯ ಆಶೀರ್ವಾದ ಲಭಿಸಲಿ.